ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಒಂದು ಹೊಸ ರಿಯಾಕ್ಷನ್ ವಿಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಿದ್ದೀನಿ. ಈ ಒಂದು ವಿಡಿಯೋ ಬಹಳ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ 2020ರಲ್ಲಿ ಮಾಲಿವುಡ್ನ ಸೂಪರ್ ಸ್ಟಾರ್ ಅಥವಾ ಲೆಜೆಂಡ್ ಆಗಿರುವಂಥ ಮೋಹನ್ಲಾಲ್ ಸರ್ ಅವರ ಬರ್ತ್ಡೇಗೆ ಈ ಬರ್ತ್ಡೇ ಮ್ಯಾಶಪ್ನ ಮಾಡಿದ್ದಾರೆ. ಸೊ ಅದು ಹೇಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದರು ರಿಯಾಕ್ಟ್ ಮಾಡಿ ಅಂತ. ಸೊ ಬನ್ನಿ ಫಸ್ಟು ಈ ಒಂದು ವಿಡಿಯೋನ ನೋಡ್ಬಿಡೋಣ, ಅದು ಹೇಗಿದೆ ಅಂತ. ಸೊ ಅದರಲ್ಲಿ ಏನೇನಿದೆ ಅಂತ, ಯಾಕೆಂದರೆ ಒಬ್ಬ ಲೆಜೆಂಡ್ ಆ್ಯಕ್ಟರ್ಗೆ ಬರ್ತ್ಡೇಯ ಮ್ಯಾಶಪ್ ಹೇಗೆ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಬಹಳ ಕುತೂಹಲವಾಗಿದ್ದೀನಿ. ವಿಡಿಯೋ ನೋಡ್ಬಿಟ್ಟು ಮಿಕ್ಕಿದ ಮಾತುಗಳನ್ನೆಲ್ಲ ಆ ವಿಡಿಯೋದ ನಂತರ ಮಾತಾಡೋಣ. ಏನು ಹೇಳ್ತೀರಾ? ಸೊ ಲೆಟ್ ಮೀ ಸ್ಟಾರ್ಟ್. ഞങ്ങൾ സംസാരിച്ചുകൊണ്ടിരുന്നപ്പോൾ ആ മുറിയിലേക്ക് ഒരു തടിയൻ ഞുണ്ടിക്കാലൻ കയറി വന്നു. സിനിമയിലൊക്കെ അഭിനയിക്കാനൊക്കെ ആയിട്ട് വന്നതാണ്. അതുപോലെ അങ്ങനെ ഞാൻ അയാളോട് ചോദിച്ചു, സുഹൃത്തെ എന്താണ് നിങ്ങളുടെ പേര്? മംഗലശ്ശേരി നീലകണ്ഠൻ കാർത്തികേ. മേര നാം സഖേ വീട് മഹാദേവൻ ദേവരാജ പ്രതാപ വർമ്മ പി മാധവൻ നായർ ക്രിസ്റ്റി വർഗീസ് മാപ്പിള ജോർജ് കുട്ടി ഒരു പാവ മനുഷ്യനാ സാറേ. അത്യാവശ്യം സിനിമയിലൊക്കെ അഭിനയിക്കുന്ന ഒരാളാ. പേര് ಕತ್ತಾಗಿದೆ. ಓ ಮೈ ಗಾಡ್. Mohanlal mari or a natural artist India liye kadiya. When I was talking to Mohanlal when we were doing Irvar, I've always been amazed at this man, you know. Ghanashyama Sayandaratinde Aagasham. For me to work with Mohanlal sir would be one of the greatest achievements that I can ever do. ചിലപ്പോൾ ഞാൻ ഒന്നോ രണ്ടോ വർഷത്തിനുള്ളിൽ സിനിമ അഭിനയം പോലും മതിയാക്കിയെന്ന് വരുമെന്ന് താങ്കൾ പറയുമ്പോൾ ഞെട്ടിപ്പോവും. മലയാള സിനിമ ഇനി മലയാള സിനിമയിലൊരു മോഹൻലാൽ ആവർത്തിക്കുമെന്ന് എനിക്ക് തോന്നുന്നില്ല. മാത്രം തോന്നിയ ഒരു ആശയം എപ്പോഴോ ഞാൻ ഒരാളോട് പറഞ്ഞു. ഞാൻ വരും, തൂണ് പിളർന്നും വരും.
ஹாப்பி பர்த்டே லாலேட்டா பிரணவ் ஸ்ரீ பிரசாத். ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ಮೇಲೆ, ಈ ಒಂದು ವಿಡಿಯೋ ಅಂದರೆ ಬರ್ತ್ಡೇ ಮ್ಯಾಶಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಣವ್ ಶ್ರೀ ಪ್ರಸಾದ್ ಅವರು. ಸೊ ಸಖತ್ತಾಗಿ ಮಾಡಿದ್ದಾರೆ, ಎಡಿಟಿಂಗ್ ಸ್ಕಿಲ್ ಅಂತೂ ಸಖತ್ತಾಗಿ ತೋರಿಸ್ತಾರೆ. ಎಸ್ಪೆಷಲಿ ಅವರ ಒಂದು ಓಪನಿಂಗ್ ಸೀನ್ ಆಗಿರ್ಬೋದು, ಓಪನಿಂಗ್ ಸೀನ್ ಅಂದರೆ ಅವ್ರದ್ದು ಎಲ್ಲ ಫಿಲಮ್ಸ್ದು ಹೆಸರುಗಳು ಹೇಳಿರೋ ಅಂಥ ಡೈಲಾಗ್ ವಿತ್ ಇರೋವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ಮರ್ಜಿ ಮಾಡಿದಾರಲ್ಲ, ಸಕ್ಸಲೆಂಟು, ಸಖತ್ತಾಗಿದೆ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಸ್ಟೆಪ್ ಅಂತಂದರೆ ಫೈಟಿಂಗು. ಫೈಟಿಂಗ್ ಸೀನ್ ಅಂತೂ ನಿಜವಾಗ್ಲೂ ಒಂದಕ್ಕೊಂದು ಅದಕ್ಕೆ ಅಟ್ಯಾಚ್ ಆಗಿದೆ ನಾವು. ಅದಾದಮೇಲೆ ಸ್ಟೆಪ್ ಅದರ ಸ್ಟೆಪ್ ಬರ್ತಾಯಿದೆ ನಾನು ಥರ ಮಾಡಿದ್ದಾರೆ. ಅದು ಎಡಿಟಿಂಗು ಸಖತ್ತಾಯಿತು. ಅದಾದಮೇಲೆ ಎಂಡಿಂಗಲ್ಲಿ ಅವರು ಎಮೋಷನ್ನಲ್ಲಿ ಟಚ್ ಮಾಡಿದ್ದಾರೆ. ಸೊ ಇಂಡಸ್ಟ್ರಿಯ ಆ್ಯಕ್ಟರ್ಗಳು ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ಕೂಡ ಕಲೆಕ್ಟ್ ಹಾಕಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ, ಓವರಾಲ್ ಸೂಪರ್ ಆಗಿದೆ. ಸೊ ಇನ್ನು 340 ಸಿನಿಮಾಗಳನ್ನ ಮಾಡಿರೋಂಥದ್ದು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲು. ಸೊ ಮೋಹನ್ಲಾಲ್ ಸರ್ 340 ಫಿಲಮ್ಗಳು ಮಾಡಿದಾರಂತ. ಓ, ನಿಜವಾಗ್ಲು ಗ್ರೇಟ್ ನಂಬರ್, ಅದು ಗ್ರೇಟ್ ಅಚೀವ್ಮೆಂಟು. ಅದು ಡಬಲ್ ಡಾಕ್ಟ್ರೇಟ್ ಬೇರೆ ಸಿಕ್ಕಿದೆ ಅಂತ ಅವ್ರಿಗೆ. ಸೊ ಗ್ರೇಟ್ 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 ಗ್ರೇಟ್. ಇನ್ನು ಸೋ ಮೆನಿ ಥಿಂಗ್ಸ್ ಹಾಕಿದ್ದಾರೆ. ಸೊ ಆದ್ರೂ ಒಬ್ಬ ನನಗೆ ಒಬ್ಬ ಇಂಡಿಯನ್ಸ್ ಆಗಿ ಇವೆಲ್ಲ ನೋಡಿದ್ರೆ ನಿಜವಾಗ್ಲು ಭಾರಿ ಖುಷಿಯಾಗುತ್ತೆ. ನಮ್ಗೆ ಇಂಡಿಯನ್ ಸಿನಿಮಾದಲ್ಲಿ ಇಂಥ ಆ್ಯಕ್ಟ್ರೆಸ್ಗಳಿದ್ದಾರೆ, ಎಂತೆಂಥ ಆ್ಯಕ್ಟರ್ಸ್ಗಳಿದ್ದಾರೆ ಅಂದರೆ ನಮಗೆ ಯೂಟ್ಯೂಬ್ ಬಂದಮೇಲೆ ಜಾಸ್ತಿ ಇದು ಇದಾಗ್ತದೆ. ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾಗಳು ಬಂದಮೇಲೆ ನಮಗೆ ನಮ್ಮದೇ ಒಂದು ಬೌಂಡ್ರಿ ಇದನ್ನು ಕ್ರಾಸ್ ಮಾಡಿ ಈಗ ಬೇರೆ ಇಂಡಸ್ಟ್ರಿಲೆಲ್ಲ ಏನಾಗ್ತಿದೆ ಅನ್ನೋ ತಿಳ್ಕೊಳೋದ ನಮಗೆ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ತಿಳಿಸ್ಕೊಡ್ತಾ ಇದೆ. ನಿಜವಾಗ್ಲೂ ಥ್ಯಾಂಕ್ಸ್ ಫಾರ್ ಟು ಥ್ಯಾಂಕ್ಸ್ ಟು ಯೂಟ್ಯೂಬ್ ಅಂತ ಹೇಳ್ತೀನಿ. ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ, ನಾನು ಕನ್ನಡ ಅಂದರೆ ಕನ್ನಡದಲ್ಲಿ ನಮ್ಮ ಯಾರು ಆ್ಯಕ್ಟರ್ಸ್ ಇದ್ದಾರೆ ಅವ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿತ್ತು. ಸೊ ಪಕ್ಕದ ರಾಜ್ಯದ ಬಗ್ಗೆ ನಮ್ಗೆ ತಿಳ್ಕೊಳೋ ಅಷ್ಟು ಪುರುಸತ್ತು ಇರಲಿಲ್ಲ. ನಾವೆಲ್ಲ ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬಂದಾಗ್ಲಿಂದಲೂ ನಮಗೆ ಅಂಥ ಒಂದು ಎಕ್ಸ್ಪೋಸರ್ ಇರಲಿಲ್ಲ. ಸೊ ಇವಾಗ ಯೂಟ್ಯೂಬ್ ಬಂದಮೇಲೆ, ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾಗಳು ಪ್ಲಾಟ್ಫಾರ್ಮ್ ಬಂದಮೇಲೆ, ಸೊ ಎಲ್ಲ ಇಂಡಸ್ಟ್ರಿಯ ವಿಷಯಗಳು ನಮಗೆ ಗೊತ್ತಾಗ್ತಿದೆ, ಮತ್ತು ಎಲ್ಲ ಆ್ಯಕ್ಟರ್ ಬಗ್ಗೆನೂ ನಮ್ಗೆ ತಿಳ್ಕೊತದೆ. ಇಂಥದ್ದು ಆ್ಯಕ್ಟರು ಮಲಯಾಳಂನಲ್ಲಿರೋದು ನಿಮಗೆ ಹೆಮ್ಮೆ, ಓಕೆನಾ? ಸೊ ಹಾಗೆ ನಾವು ಕೂಡ ಇಂಡಿಯನ್ಸ್ ಆಗಿರೋದು, ನಮ್ಮ ಇಂಡಿಯನ್ ಸಿನಿಮಾ ಆ್ಯಕ್ಟರು ಈ ಥರ ಒಂದು ಲೆವೆಲ್ಗೆ ಅಚೀವ್ಮೆಂಟ್ ಮಾಡಿರೋದು ನಮಗೂ ಕೂಡ ಹೆಮ್ಮೆ. ಸೊ ಈ ಒಂದು ವರ್ಡಿಂದ ನಾನು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಇದೇ ಥರದ ವಿಡಿಯೋ ಜೊತೆಗೆ ಬರ್ತೀನಿ ಅಂತ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.